ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಅಧಿಕಾರಿಗಳೇ, ಇಲ್ಲಿ ನೆರೆದಿರುವ ಲಕ್ಷಾಂತರ ಗವಿಸಿದ್ದನ ಭಕ್ತರೇ, ತಾಯಂದಿರೇ, ಇವು ಜಾತ್ರೆ ಹರಿದಿನ ಹಬ್ಬಗಳನ್ನ ನಮ್ಮ ಹಿರಿಯರು ಏಕೆ ಮಾಡಿರಬಹುದು ಅಂತೇಳಿ ಒಂದ್ಸಲ ಆಲೋಚನೆ ಮಾಡಿದ್ರೆ, ಯಾಕೆ ಈ ಹಬ್ಬಗಳನ್ನ ಜಾತ್ರೆಗಳನ್ನ ಮಾಡಿರಬಹುದು, ನನ್ನ ದೃಷ್ಟಿಯಲ್ಲಿ ಮಾಡಿರಬಹುದು ಅಂತ ಅನಿಸ್ತದೆ. ಅಣ್ಣ ತಮ್ಮಂದಿರಲ್ಲಿ, ಬಂಧು ಬಾಂಧವರಲ್ಲಿ ವ್ಯತ್ಯಾಸಗಳಾದಾಗ, ಈ ಹಬ್ಬ ಬಂದಾಗ, ಜಾತ್ರೆಗಳಾದಾಗ ನೀವೇ ಹೋಗಿ ಅವರನ್ನ ಮನೆಗೆ ಕರೀತೀರಿ, ಒಡೆದ ಮನಸ್ಸುಗಳು ಕೂಡ್ತವೆ. ಅದಕ್ಕಾಗಿಯೇ ಹಿರಿಯರು ಈ ಜಾತ್ರೆಗಳನ್ನ, ಹಬ್ಬಗಳನ್ನ, ಹರಿದಿನಗಳನ್ನ ಮಾಡಿರಬಹುದು. ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ, ಮಾಡಿ ತೋರಿಸಿದಿರಿ ಅಂತೇಳಿ ಮತ್ತೆ ಈ ಒಂದು ಇಷ್ಟಪಡ್ತೀನಿ. 11/2/2023 ನಮ್ಮ ಒಂದು ಲೋಕದಾಲತ್ವ ಕಾರ್ಯಕ್ರಮ ಇದೆ. ಎಲ್ಲ ಕಡೆಯಿಂದ ಜನ ಬಂದಿ ಎಂಟುನೂರು ಘನಫೂಟು ಸಾಗುವಾನಿ ಕಟ್ಟಿಗೆ ಈ ರಥೋತ್ಸವದ ನಿರ್ಮಾಣಕ್ಕೆ ಅರ್ಪಣೆಯಾಗಿದೆ. ಹಾಗೆ ಆ ರಥೋತ್ಸವವನ್ನ ಸರಾಗವಾಗಿ ಸಾಗಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಲಿನ ತಮ್ಮ ಒಂದೆರಡು ಹಂಚಿಕೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಡ್ತಾ ಇದ್ದಾರೆ. ಇದೀಗ ಬಳ್ಳಾರಿ ವಲಯದ IGP ಅವರು ಶ್ರೀ BS ಮಂತ್ರಿಗಳು ಮತ್ತು ಚಲದಂಕ ಮಲ್ಲ ಅಂತ ಹೆಸರು ಪಡೆದಿರ್ತಕ್ಕಂಥ ಮಾನ್ಯ ಆನಂದ್ ಸಿಂಗ್ ರವರೇ, ಇನ್ನೋರ್ವ ಸಹೋದರರು, ಕರ್ನಾಟಕ ರಾಜ್ಯದ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಂತ್ರಿಗಳಾದಂಥ ಮಾನ್ಯ ಅಣ್ಣಪ್ಪ ಆಚಾರ್ಯರವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯುವನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅಂತ ಮಾನ್ಯ ರಾಘವೇಂದ್ರ ಇಟ್ನಾಳ್ರವರೇ, ಇನ್ನೋರ್ವ ಯುವ ನಾಯಕರು, ಕನಗಿ ಮತ್ತೋರ್ವ ಸಹೋದರರು, ಕುಷ್ಗಿ ಕ್ಷೇತ್ರದ ಶಾಸಕರ ಅಂತ ಮಾನ್ಯ ಅಮರೇಗೌಡರು ಬಯಾಪುರ್ ಅವರೇ, ಇನ್ನೋರ್ವ ಸಹೋದರರು, ಸಿಂಧನೂರು ಕ್ಷೇತ್ರದ ಜನಪ್ರಿಯ ಶಾಸಕರ ಅಂತ ಮಾನ್ಯ ವೆಂಕಟರಾವ್ ನಾಡಗೌಡ್ರವರೇ, ಮಾಜಿ ಶಾಸಕರ ಅಂತ ಜಿ ವೀರಪ್ಪನವರವರೇ, ಹಾಗೆ ಇನ್ನೋರ್ವ ಆತ್ಮೀಯರು ಮತ್ತು ಹಿಂದಿನ ಮಂತ್ರಿಗಳ ಅಂತ ಮಾನ್ಯ ಜನಾರ್ದನ್ ರೆಡ್ಡಿರವರೇ, ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಇನ್ನೋರ್ವ ಮಾಜಿ ಶಾಸಕರ ಅಂತ ಪ್ರತಾಪ್ ಗೌಡ. ವಿಸ್ತಾರ ನ್ಯೂಸ್, ನಿಖರ ಜನಪರ.